ಬಾಗಲಕೋಟೆ ಜಿಲ್ಲೆಯ ಶ್ರೀ ರಾಮಾರೂಢ ಸ್ವಾಮೀಜಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಈ ಪ್ರಕರಣವನ್ನ ಭೇದಿಸಿ ಅಂದಾಜು 87,19,500 ರೂಪಾಯಿಯನ್ನ ಜಪ್ತಿ ಮಾಡಿದ್ದಾರೆ. ಉತ್ತರ ವಲಯ IGP ವಿಕಾಸ್ ಕುಮಾರ್ ಅವರು ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಗರದ SP ಕಚೇರಿಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿರುವಂತಹ ಅವರು ಶ್ರೀಗಳಿಗೆ ADGP ಹೆಸರಿನಲ್ಲಿ ಮತ್ತೊಮ್ಮೆ ಅಂದರೆ ಶ್ರೀ ರಾಮಾರೂಢ ಶ್ರೀಗಳೇನಿದ್ರು ಅವರಿಗೆ ADGP ಹೆಸರಿನಲ್ಲಿ ಬೆದರಿಕೆ ಹಾಕಿ ಹಣವನ್ನು ವಸೂಲಿ ಮಾಡಿರುವಂತಹ ಪ್ರಕರಣ ಇದು. ಆರೋಪಿ ಪ್ರಕಾಶ್ ಮುದೋಳ್ನನ್ನ ಬಂಧಿಸಿದ್ದೇವೆ. ಬಂಧಿತನಿಂದ 87,19,500 ರೂಪಾಯಿಯನ್ನು ಜಪ್ತಿ ಮಾಡಿದ್ದೇವೆ. ಇನ್ನು ಈ ಕೃತ್ಯದಲ್ಲಿ ಬಳಸಿದಂತಹ ಇನೋವಾ ಕಾರ್, ಹುಂಡೈ ಔರಾ ಕಾರ್, ಸೈರನ್, ಮೈಕ್, 3 ಮೊಬೈಲ್, ಚೆಕ್ಕು, ಬಾಂಡು, ಯೂಟ್ಯೂಬ್ ಚಾನಲ್ ಲೋಗೋ ಇದೆಲ್ಲವನ್ನ ಕೂಡ ಜಪ್ತಿ ಮಾಡಿದ್ದೇವೆ ಅಂತ ವಿಕಾಸ್ ಅವರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸೋಮಶೇಖರ್ ನೀಡ್ತಾರೆ. ಸೋಮಶೇಖರ್, IGP ವಿಕಾಸ್ ಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಸುದ್ದಿಗೋಷ್ಠಿ ಹೈಲೈಟ್ಸ್ ಏನು? ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಂಚಲನವನ್ನ ಮೂಡಿಸಿದಂತಹ ಪ್ರಕರಣ ಇದಾಗಿರುವಂತದ್ದು. ಅದರಲ್ಲೂ ಕೂಡ ಬಾಗಲಕೋಟೆ ಜಿಲ್ಲೆಯ ಪ್ರತಿಷ್ಠಿತ ಮಠದ ಸ್ವಾಮೀಜಿ ಅವರಿಗೆ 1 ಕೋಟಿ ರೂಪಾಯಿಗಳನ್ನ ವಂಚನೆ ಮಾಡಿರುವ ಪ್ರಕರಣವನ್ನ ಭೇದಿಸಿರುವ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಬಾಗಲಕೋಟೆಯ ಶ್ರೀ ರಾಮಾರೂಢ ಮಠದ ಶ್ರೀ ರಾಮಾರೂಢ ಸ್ವಾಮೀಜಿ ಅವರಿಗೆ ಪ್ರಕಾಶ್ ಮುಧೋಳಿ ಎನ್ನುವ ವ್ಯಕ್ತಿ ಬೆದರಿಕೆ ಹಾಕಿ, ಅದರಲ್ಲೂ ಕೂಡ ಪೊಲೀಸ್ ADGP ಅವರ ಹೆಸರಿನಲ್ಲಿ ಬೆದರಿಕೆ ಹಾಕಿ 1 ಕೋಟಿ ರೂಪಾಯಿ ಹಣವನ್ನು ವಸೂಲಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ CEN ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದ ಪೊಲೀಸರು ತನಿಖೆಯನ್ನ ನಡೆಸುವುದರ ಮೂಲಕ ಆರೋಪಿಯನ್ನ ಬಂಧಿಸಿ ಬಂಧಿತ ಆರೋಪಿಯಿಂದ 87,19,500 ರೂಪಾಯಿಗಳನ್ನ ವಶಕ್ಕೆ ಪಡೆದಿರುವಂತದ್ದು ಜಪ್ತಿ ಮಾಡಿದ್ದಾರೆ. ಜೊತೆಗೆ ಈ ಕೃತ್ಯಕ್ಕೆ ಬಳಸಿದಂತಹ 2 ಕಾರ್ಗಳು, ಸೈರನ್ ಮತ್ತು ಯೂಟ್ಯೂಬ್ ಚಾನಲ್ ಒಂದರ ಲೋಗೋ ಹಾಗೂ ಮೈಕ್, ಜೊತೆಗೆ ಕಾರಿನಲ್ಲಿ ಇಟ್ಟಂತಹ ಚೆಕ್ ಮತ್ತು ಖಾಲಿ ಬಾಂಡ್, ಅದು ಸ್ವಾಮೀಜಿ ಅವರಿಗೆ ಸೇರಿದಂತಹ ಚೆಕ್ ಮತ್ತು ಖಾಲಿ ಬಾಂಡ್ಗಳನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಹೆಸರಿನಲ್ಲಿ ವ್ಯಕ್ತಿಯೋರ್ವ ಸ್ವಾಮೀಜಿಯವರಿಗೆ ವಂಚಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಯಶಸ್ವಿಯಾಗಿ ಭೇದಿಸಿರುವ ಹಿನ್ನೆಲೆಯಲ್ಲಿ ಉತ್ತರ ವಲಯ IGP ವಿಕಾಸ್ ಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿರುವಂತದ್ದು. ಇನ್ನು ತನಿಖೆ ಪ್ರಗತಿಯಲ್ಲಿದ್ದು ಸ್ವಾಮೀಜಿಯವರಿಗೂ ಸೇರಿದಂತೆ ಎಲ್ಲಾ ಆಯಾಮಗಳಲ್ಲಿ ಎಲ್ಲಾ ರೀತಿಯ ತನಿಖೆಯನ್ನು ನಡೆಸಲಾಗುತ್ತೆ. ಹೀಗಾಗಿ ಆರೋಪಿ ಈ ಹಿಂದೆ ಕೂಡ ವಂಚನೆ, ಸುಲಿಗೆ ಮತ್ತು ಬೆದರಿಕೆ ಅಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರಿಂದ ಅವರ ವಿರುದ್ಧ 12 ಪ್ರಕರಣಗಳು ಈಗಾಗಲೇ ಇರೋದ್ರಿಂದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದೇವೆ. ಹೀಗಾಗಿ ಸ್ವಾಮೀಜಿಯವರು ಕೂಡ ಏಕಾಏಕಿ 1 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಅದು ಕೊಡುವುದಕ್ಕಿಂತ ಮುಂಚೆ ಇಲಾಖೆಗೆ ತಿಳಿಸಿದ್ರೆ ಹೆಚ್ಚಿನ ಅನುಕೂಲ ಆಗ್ತಾ ಇತ್ತು ಎನ್ನುವ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಹೀಗಾಗಿ ಸ್ವಾಮೀಜಿಯವರು ಹಿಂದೆ ಮುಂದೆ ಯೋಚನೆ ಮಾಡಲಾರದೆ ಕೇವಲ ಬೆದರಿಕೆಗೆ ಬಗ್ಗೆ ಈ ರೀತಿ 1 ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿರುವುದರ ಹಿಂದೆ ಮತ್ತೇನಾದರೂ ಇದ್ದರೆ ಎಲ್ಲಾ ಆಯಾಮಗಳಲ್ಲೂ ತನಿಖೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆರೋಪಿಯನ್ನ ಬಂಧಿಸಲಾಗಿದೆ. ಬಂಧಿತ ಆರೋಪಿಯಿಂದ ಹಣ ಜಪ್ತಿ ಮಾಡಲಾಗಿದೆ. ಕೃತ್ಯಕ್ಕೆ ಬಳಸಿರುವಂತಹ ವಸ್ತುಗಳನ್ನ ಜಪ್ತಿ ಮಾಡಿ ತನಿಖೆಯನ್ನ ಮುಂದುವರಿಸಲಾಗಿದೆ ಎನ್ನುವ ಮಾಹಿತಿಯನ್ನು ನೀಡಿದ್ದಾರೆ. ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಾಗಲಕೋಟೆ ಜಿಲ್ಲೆಯ ಶ್ರೀ ರಾಮಾರೂಢ ಶ್ರೀಗಳು ಇವರಿಗೆ ಪ್ರಕಾಶ್ ಮುಧೋಳ್ ಅನ್ನುವಂಥ ವ್ಯಕ್ತಿ ನಾನು ADGP ಅಂತ ಹೇಳಿಕೊಂಡು ಕರೆ ಮಾಡಿ ಬ್ಲ್ಯಾಕ್ಮೇಲನ್ನು ಮಾಡಿರ್ತಾನೆ. 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಬ್ಲ್ಯಾಕ್ಮೇಲನ್ನು ಮಾಡಿರೋದು. ಆ ನಂತರ ಹಂತ ಹಂತವಾಗಿ ದುಡ್ಡನ್ನು ಕೊಡುವ ಪ್ರಯತ್ನಕ್ಕೆ ಶ್ರೀ ರಾಮಾರೂಢ ಸ್ವಾಮಿಗಳು ಮುಂದಾಗ್ತಾರೆ. 39 ಲಕ್ಷ ಕೊಡೋ ಸಂದರ್ಭದಲ್ಲಿ ಶ್ರೀ ರಾಮಾರೂಢ ಶ್ರೀಗಳ ಕಾರು ಚಾಲಕ ಆ ಪ್ರಕಾಶ್ ಮುಧೋಳ್ ಬಂದಿದ್ದಂತಹ ಇನೋವಾ ಕಾರಿನ ನಂಬರ್ ಅನ್ನು ನೋಡಿದ ಸಂದರ್ಭದಲ್ಲಿ ಆ ಇಂಟರ್ನೆಟ್ಟಲ್ಲಿ ಆ ನಂಬರ್ ಅನ್ನು ಹಾಕಿ ಇದು ಎಲ್ಲಿ ರಿಜಿಸ್ಟ್ರೇಷನು ಏನು ಎತ್ತ ಅಂತ ಕೂಲಂಕುಷವಾಗಿ ನೋಡೋ ಸಂದರ್ಭದಲ್ಲಿ ತಾವು ಬ್ಲ್ಯಾಕ್ಮೇಲ್ಗೆ ಒಳಗಾಗಿದ್ದೇವೆ, ಯಾರೋ ನಮಗೆ ವಂಚನೆ ಮಾಡ್ತಿದ್ದಾರೆ ಎನ್ನುವಂಥ ಕ್ಲೂ ಸಿಗತ್ತೆ. ಆನಂತರ ಪೊಲೀಸರ ಮೊರೆ ಹೋಗ್ತಾರೆ ಶ್ರೀ ರಾಮಾರೂಢ ಶ್ರೀಗಳು. ರೈಟ್, ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಪೊಲೀಸ್ನವರು ಯಾರಿ ಪ್ರಕಾಶ್ ಮುಧೋಳ್ ಅಂತೇಳಿ ಹುಡುಕಿ ಆತ ಪಡೆದುಕೊಂಡಿದ್ದಂತಹ 1 ಕೋಟಿ ರೂಪಾಯಿ ಹಣದಲ್ಲಿ 87,19,500 ರೂಪಾಯಿಯನ್ನು ಜಪ್ತಿ ಮಾಡಿದ್ದಾರೆ. ಸೆಂಟ್ ಪೊಲೀಸ್ ಠಾಣೆಯ ಸಿಬ್ಬಂದಿಯ ಕಾರ್ಯಾಚರಣೆ ಇದು. ನೀವಲ್ಲಿ ಹಣವನ್ನು ಜೋಡಿಸಿರುವಂಥ ರೀತಿಯನ್ನು ಗಮನಿಸಬಹುದು. ಸೆನ್ 33-24 ಅಂದರೆ 2024 ಸೆಂಟ್ ಠಾಣೆಯ
ಭರ್ಜರಿ ಕಾರ್ಯಾಚರಣೆ ಎಂಬ ಅರ್ಥದಲ್ಲಿ ಅಲ್ಲಿ ಹಣವನ್ನ ಸಿಕ್ಕಿರುವಂತಹ ವಸ್ತುಗಳನ್ನ ಜೋಡಿಸಲಾಗಿದೆ. ಈ ಸಂದರ್ಭದಲ್ಲಿ ಇನೋವಾ ಕಾರ್, ಹುಂಡೇ ಕಾರ್, ಹಾಗೇನೆ ಸೈರನ್, ಮೈಕ್, ಮೂರು ಮೊಬೈಲ್, ಚೆಕ್, ಬಾಂಡ್, ಯೂಟ್ಯೂಬ್ ಚಾನೆಲ್ ಲೋಗೋ ಇದೆಲ್ಲವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.